ಅಲ್ಲಿ ಗಮನಿಸ್ಕೊಳ್ಳಿ ಪ್ಲೇಯರ್ ಸ್ಟ್ಯಾಂಡ್ನಲ್ಲಿ ದಯವಿಟ್ಟು ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರುವಂಥ ತಂಡಗಳ ಆಟಗಾರರಿಗೆ ಮಾತ್ರ ಅವಕಾಶ ಎರಡೂ ಪ್ಲೇಯರ್ ಸ್ಟ್ಯಾಂಡ್ನಲ್ಲಿ ದಯವಿಟ್ಟು ಗಮನಿಸ್ಕೊಳ್ಳಿ ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರುವಂಥ ತಂಡಗಳ ಆಟಗಾರರಿಗೆ ಅಲ್ಲಿ ಮಾತ್ರ ಅವಕಾಶ ಇರುತ್ತೆ ಉಳಿದವರು ದಯವಿಟ್ಟು ಆ ಜಾಗದಿಂದ ವಿಕೆಟ್ ಆಗಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪಡುಪಣಂಬೂರು ಕ್ರಿಕೆಟರ್ಸ್ ಆಶ್ರಯದಲ್ಲಿ ಸಾಗ್ತಾ ಪಿ ಸಿ ಎಲ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೊದಲ ಆವೃತ್ತಿಯ ಒಂದು ಟೂರ್ನಮೆಂಟ್ ಇದೆ ದಿನದ ನಾಲ್ಕನೇ ಪಂದ್ಯಾಟ ಆಟ ಭಾಗದಲ್ಲಿ ಆರಂಭವನ್ನು ಪಡ್ಕೊಳ್ತಾ ಇದೆ ಬೌಲರ್ ಚರಣ್ ಮೊದಲ ಓವರ್ ಆಗೇ ಎಸುಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ ಶ್ರೀರಾಮ್ ಬೈಲಂಗಡಿಯ ಪರವಾಗಿ ಟಾಸ್ ಜಯಿಸಿದಂಥ ಒಂದು ತಂಡ ಕೂಡ ಬಹುಶಃ ಚರಣ್ ಇನ್ನಷ್ಟೇ ದಾಂಡಿಗೆತನವನ್ನು ಮಾಡಬೇಕಾಗಿದೆ ಅವರು ದಾಂಡಿಗೆತನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಚರಣ್ಗೆ ಬಹುಮಾನದ ಘೋಷಣೆಗಳಾಗ್ತಾ ಇದೆ ಈ ಟೂರ್ನಮೆಂಟ್ನ ಇವಾಗಿನ ಆರಂಭದ ಹಂತದಿಂದ ನಾಳೆಯ ದಿನ ಸಂಜೆ ಅವಧಿಯವರೆಗೆ ಈ ಟೂರ್ನಮೆಂಟ್ನಲ್ಲಿ ಚರಣ್ ದಾಖಲಿಸಬಲ್ಲಂಥ ಪ್ರತಿ ಸಿಕ್ಸರ್ಗೂ ಐವತ್ತು ರೂಪಾಯಿಗಳ ನಗದು ಬಹುಮಾನ ಇರುತ್ತೆ ರಾಯಲ್ ಚಾಲೆಂಜರ್ಸ್ ಪಡುಬಿದ್ರೆ ಅಪ್ಪು ಬದಿಯ ಕೈ ಒಂದು ಬಹುಮಾನವನ್ನು ಘೋಷಿಸ್ತಾ ಇದಾರೆ ಆರ್ ಸಿ ಪಿಯ ಯ ನಾಮಾಂಕಿತದ ಮೇಲೆ ಈ ಆಫರ್ ಚರಣ್ಗೆ ಮಾತ್ರ ಬೆಳಗ್ಗಿನ ಅವಧಿಯಿಂದ ನಾಳೆಯ ದಿನ ಸಂಜೆ ಅವಧಿಯವರೆಗೂ ಕೂಡ ಮೊದಲ ಚೆಂಡು ಕವರ್ಸ್ ನಲ್ಲಿ ಕ್ಯಾಚ್ ಪಡ್ಕೊಳ್ಳಬಲ್ಲಂತ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ರು ಕ್ಯಾಚ್ ಕೈ ಜಾರಿ ಹೋದರೂ ಕೂಡ ಒಂದು ಓಟುಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ ಸುದೇಶ್ ಮತ್ತು ಧನುಷ್ ಆರಂಭಿಕಾಗ್ರೆ ಸರದಿ ಆಟಗಾರರು ಸಹೋದರ ಜೋಡಿ ಅಂಕಣದಲ್ಲಿ ಇನಿಂಗ್ಸ್ ಅನ್ನು ಆರಂಭಿಸ್ತಾ ಇದೆ ಬೆಳಿತಾ ಒಂದು ಚೆಂಡು ಒಂದು ಓಟಗಳನ್ನು ಧನುಷ್ ಪಡ್ಕೊಳ್ತಾ ಇದ್ದಾರೆ ಎರಡು ಎಸೆತಗಳ ಮುಕ್ತಾಯದಲ್ಲಿ ಎರಡು ಓಟವನ್ನು ಪಡ್ಕೊಳ್ತಾ ಇರತಕ್ಕಂತ ಪಡು ಪಣಂಬೂರು ಪ್ಯಾಂಥರ್ಸಿನ ತಂಡ

ಸಂದರ್ಭ ಅವರ ಪೆಚಂಡಿ ಬಾರಿ ಲಾಂಗ್ಾರ್ ನಲ್ಲಿ ಗಾಲಿಯ ವಿರುದ್ಧ ದಿಕ್ಕಿಗೆ ಬೀಸಬಲ್ಲಂತ ಪ್ರಯತ್ನ ಕೈಕೊಡತಾ ಇದೆ ಮೊದಲ ವಿಕೆಟ್ ಉರುಳ್ತಾ ಇದೆ ಪ್ಯಾಂಥರ್ಸ್ ಕೇವಲ 2 ಓಟಗಳಿಗೆ ಮೊದಲ ವಿಕೆಟ್ ನೊಪ್ಪಿಸಾಯಿದೆ ಸುದేష్ ವಾಪಾ ಸಾಥ್ಯಾನ ಪಡಕೊಳ್ಳತಾ ಇದ್ದಾರೆ ಅಲ್ಲಿ ಪ್ಯಾಂಥರ್ಸ್ ಹನ್ನೆರಡನೇ ಆಟಗಾರರನ್ನು ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕು ಪ್ಯಾಂಥರ್ಸ್ ಭಾಗದಲ್ಲಿ ಅವನೀಶ್ ಹೊಸ ಆಟಗಾರನ ಸೇರ್ಪಡೆಯು ಕೂಡ ಮತ್ತೆ ಚರಣ್ ರಿವರ್ಸ್ ಮೀಸವಲ್ಲ ಪ್ರಯತ್ನವನ್ನು ಮಾಡಿದ್ರು ಬಾರಿ ತೃತೀಯ ನೇತ್ರಕ್ಕೆ ಮನವಿಯನ್ನು ಪಡ್ಕೊಳ್ತಾ ಇದೆ ಥರ್ಡ್ ಅಂಪೈರ್ ಡೆಸಿಷನ್ ಇವಾಗ ಬರಬೇಕಾಗಿದೆ ವಿಶ್ರಾಂತಿಯಲ್ಲಿರುವಂಥ ಅಂಪೈರ್ಗಳೇ ಒಂದು ಡಿಸಿಷನನ್ನು ಪಡ್ಕೊಳ್ತಾರೆ ಬೇರೆ ಯಾವುದೇ ಆಟಗಾರರಿಗೆ ಆ ಭಾಗದಲ್ಲಿ ಅವಕಾಶ ಇಲ್ಲ ಅನ್ನೋದಾಗಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾವೆ

ಇನ್ನಿಂಗ್ಸಿನ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಮೊದಲ ಓವರ್ ಮುಕ್ತಾಯದಲ್ಲಿ ಮೊತ್ತ ಇವಾಗ ಏಳಕ್ಕೆ ಒಂದು ಬಹಳ ಸುತ್ತಮುತ್ತ ಒಂದು ಓವರ್ ಅನ್ನು ಕೂಡ ಚರಣ್ ದಾಖಲಿಸಿದ್ದಾರೆ ಮೊದಲ ಪ್ರಮುಖ ವಿಕೆಟ್ ಪಡ್ಕೊಂಡ್ರು ಸುದೇಶ್ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ ಪ್ಯಾಂಥ ಎರಡನೇ ಓವರ್ಗಾಗಿ ಅದ್ಯಾವ ಬೌಲರ್ನ ಪರಿಚಯಿಸ್ತಾರೆ ನೋಡಬೇಕಾಗಿದೆ ಈ ಪಂದ್ಯಕೂಟಕ್ಕೆ ಇಂದು ಹುಟ್ಟುಹಬ್ಬವನ್ನು ಆಚರಿಸಿರುವಂತಹ ನಮ್ಮ ತಂಡದ ಸದಸ್ಯ ವಿಘ್ನೇಶ್ ಯಾನೆ ಸಿದ್ದು ಅವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಸ್ವಾಗತವನ್ನು ಕೋರ್ತಾ ಇದೆ ಬೌಲರ್ ಇಮ್ರಾನ್ ಎರಡನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಶ್ರೀರಾಮ್ ಬಾಯಲ್ ಅಂಗಡಿಯ ಪರವಾಗಿ ನಟ ನೆರ ಹೊಡೆದ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಬ್ಯಾಕ್ ಟು ದ ಬೌಲರ್ ಆಟ ಬೌಂಡ್ರಿ ಇನ್ನಿಂಗ್ಸ್ನ ಎರಡನೇ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ತಾಣದ ಒಟ್ಟು ಮೊತ್ತ ಹನ್ನೊಂದು ಒಟ್ಟುಗಳಿಗೆ ತಲುಪ್ತಾ ಇದೆ ಬಹಳಷ್ಟು ಮಂದಿ ಯುವ ಆಟಗಾರರನ್ನು ಕೂಡಿಕೊಂಡ ಶ್ರೀರಾಮ್ ಬಾಯಲ್ ಅಂಗಡಿಯ ತಂಡ ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದೆ ಮತ್ತೆ ಇಮ್ರಾನ್ ಎಸ್ ಅಂತ ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ಒಂದು ಆಟ ಇಬ್ಬರೇ ಚೆಂಡ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಹಳಷ್ಟೊಂದು ಉತ್ತಮ ರೀತಿಯ ಪ್ರಯತ್ನವನ್ನು ಮಾಡಿದ್ರು ಕೂಡ ಚೆಂಡ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ ತಂಡದೊಟ್ಟು ಮತ್ತೆ ಹದಿನೈದು ಓಟೆಗಳಿಗೆ ತಲುಪ್ತಾ ಇದೆ ಪಡು ಪಡಂಬೂರು ಪ್ಯಾಂಥರ್ಸ್ ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟೊಂದು ಓಟಗಳನ್ನು ದಾಖಲಿಸಬಲಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇಮ್ರಾನ್ ಚೆಂಡು ನಟ ನರನ ಇಬ್ಬರೇ ಸಿಮಾರ್ ರೇಖಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸ್ ಆರ್ ಆರ್ ರೋಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ ಬಹಳಷ್ಟೊಂದು ಬೆರೆಸಿನ ಆಟವನ್ನು ಆಡ್ತಾ ಇದನೀಶ್ ಪ್ಯಾಂತ್ವರ್ಸಿನ ಪರವಾಗಿ ದಿನದ ಐದನೇ ಪಂದ್ಯಾಟಕ್ಕಾಗಿ ರವಾನೆ ಸಾಯ ಸಿದ್ಧತೆ ಪೂಜಾ ರಾಕರ್ಸ್ ಈ ಪಂದ್ಯಕೂಟಕ್ಕೆ ನಮ್ಮೊಂದಿದ್ದಾರೆ ಸುಖೇಶ್ ಪಾವಂಜಿ ಹಳೆಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಎರಡನೇ ಓವರ್ನ ಮೂರು ರಸತಗಳು ಮುಕ್ತಾಯವನ್ನು ಕಾಣ್ತಾ ಇದೆ ನಾಲ್ಕನೇ ಚೆಂಡಿಗಾಗಿ ಮತ್ತೆ ಇಮ್ರಾನ್ ಇಮ್ರಾನ್ಸಂದ್ರ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಬಾರಿ ಎರಡನೇ ಓವರ್ನ ಮೊದಲ ಡಾಟೆಡ್ ಡೆಲಿವರಿ ಇವಾಗ ದಾಖಲಾಗ್ತಾ ಇದೆ ತಂಡದೊಟ್ಟು ಮೊತ್ತ ಇಪ್ಪತ್ತ ಒಂದು ಂತಿಮರಡಸಿಗಳು ಬಾಕಿ ಉಳಿತಾ ಇದೆ ಬೆಳಿತಾ ಚೆಂಡೋ ಸ್ಕ್ವರ್ ಸಿ ಮಾರ ಹೊರ್ರ ಭಾಗವನ್ನು ಕ್ರಮಿಸ್ತಾ ಇದೆ ಈ ಬಾರಿ ಅವನೇಶ್ ದಾಂಡಿನ ಎರಡನೆಯ ಆರ್ ಇಪ್ಪತ್ತ ಏಳು ಒಟ್ಟುಗಳು ತಂಡದೊಟ್ಟು ಮೊತ್ತ ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಪೂಜಾ ರಾಕರ್ಸ್ ಮತ್ತು ಗ್ಲಾಡಿಯೇಟರ್ಸ್ ಗ್ಲಾಡಿಯೇಟರ್ ಇರಬೇಕು ಚೆಂಡು ವಿಕೆಟ್ ನಲ್ಲಿ ಸಾಕ್ತಾ ಇದೆ ಕಾಣ್ತಾ ಇದೆ ಸಿಕ್ಸ್ ಮೊದಲ ಓವರ್ ನಲ್ಲಿ ಓಟಗಳ ಬರವನ್ನ ಕಂಡಿರ್ತಕ್ಕಂಥ ಪ್ಯಾಂಥರ್ಸ್ ಎರಡನೇ ಓವರ್ ಇವಾಗ ಇಪ್ಪತ್ತ ಆರು ಓಟವನ್ನು ದಾಖಲಿಸ್ತಾ ಇದೆ ಅವನಿಶನ ಏಕಾಂಗಿ ಹೋರಾಟ ಪ್ಯಾಂಥರ್ಸ್ಗೆ ಓಟಗಳನ್ನು ತಂದು ಕೊಡ್ತಾ ಇದೆ ಟೈಮರ್ ರನ್ನಿಂಗ್ ಇದೆ ಅನಗತ್ಯ ಕಾಲಹರಣವನ್ನು ಮಾಡಬೇಡಿ ಪ್ರತಿ ಎಸೆತಕ್ಕೂ ಮೀಟಿಂಗ್ ಮಾಡಿದರೆ ಬಹುಶಃ ಟೈಮ್ ಔಟ್ ಆಗತ್ತೆ ಆ ಬಳಿಕ ಥರ್ಟ್ಯಾರ್ಡ್ ಸರ್ಕಲ್ ಹೊರಭಾಗದಲ್ಲಿ ನಾಲ್ಕು ಮಂದಿ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಅವಕಾಶ ಅನ್ನುವಂಥ ಒಂದು ಹೊಸ ನಿಯಮ ಅಳವಡಿಕೆಗೆ ಬರುತ್ತೆ ರಕ್ಷಣೆಸ್ಗಾರಿಕೋ ಭಾಗದಲ್ಲಿ ಮೂರನೇ ಓವರ್ಗಾಗಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಚೆಂಡಸಿ ಮಾರ ಭಾಗವನ್ನು ಕ್ರಮಿಸ್ತಾ ಇದೆ ಈ ಬಾರಿ ಧನುಷ್ ದಾಂಡಿನಲ್ಲಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ತಂಡದೊಟ್ಟು ಮೊತ್ತ ಮೂವತ್ತ ಒಂಬತ್ತು ಓಟಗಳು ಬೃಹತ್ ಮತವನ್ನು ದಾಖಲಿಸುವ ಮೊದಲ ಹಂತದಲ್ಲಿ ರವಾನಿಸ್ತಾ ಇದೆ ರಿವರ್ ಶಾರ್ಟ್ ಮತ್ತೆ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನವನ್ನು ಮಾಡಿದ್ರು ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ ತಣದೊಟ್ಟು ಮೊತ್ತ ನಲವತ್ತಕ್ಕೆ ತಲುಪ್ತಾ ಇದೆ ನಾಲ್ಕು ದಶಕಗಳ ಒಂದು ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ ಮೂರನೇ ಬಾರಿ ರಿವರ್ಸ್ ವೀಸವಲ್ಲಂತ ಪ್ರಯತ್ನಗಳು ಕೊಡ್ತಾ ಇದೆ ಡಾಟೆಡ್ ಡೆಲಿವರಿ ಚೆಂಡು ದಾಂಡಿಗೆ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ ರಕ್ಷಾ ನೋಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ ಮೂರನೇ ಚೆಂಡಿನಲ್ಲಿ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿಯನ್ನು ಮಾಡಿದ್ರು ತೀರ್ಪುಗಾರರ ಪೇಟದಲ್ಲಿ ಪುರಸ್ಕಾರಗಳು ಬರ್ತಾ ಇಲ್ಲ ಲೆಗ್ ಬಾಯ್ಸ್ ಒಂದು ಒಟ್ಟುಗಳ ಸೇರ್ಪಡೆಯೂ ಕೂಡ ತಂಡದೊಟ್ಟು ಮತ್ತು ನಲವತ್ತ ಒಂದು ಅಂತಿಮ ರಡಸ್ಗಳು ಬಾಕಿ ಇದೆ ಮೂರನೇ ಓವರ್ ಮುಕ್ತಾಯಕ್ಕಾಗಿ ಈ ಸಂತ ಚೆಂಡು ಮತ್ತೆ ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ ಡಾಟೆಡ್ ಡೆಲಿವರಿಯನ್ನು ರಕ್ಷಣೆ ದಾಖಲಿಸ್ತಾ ಇದಾರೆ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ ಧನುಷ್ ಎದುರಿಸಿ ಆಡುವಂತ ಆಟಗಾರ ಕೂಡ ಈ ವಾರ ಚೆಂಡೂ ಗೂಟಗಳ ಹೇಮಾಗದಲ್ಲಿ ಹೆಚ್ಚಾರನ್ ಎಡ ಮಾಡಿದ್ರು ಬೈಸ್ ಬೌಂಡ್ರಿ ಅದೃಷ್ಟದ ಬೌಂಡ್ರಿ ಇವಾಗ ಪ್ಯಾಂಥರ್ಸಿಗೆ ದಾಖಲಾಗ್ತಾ ಇದೆ ತಂಡದ ಒಟ್ಟು ಮೊತ್ತ ಮೂರು ಓವರ್ಗಳ ಮುಕ್ತಾಯದಲ್ಲಿ ನಲವತ್ತೈದು ಓಟಗಳು ಇನಿಂಗ್ಸ್ನ ನಾಲ್ಕನೇ ಓವರ್ ಆರಂಭ ತಾಯ್ ರಿಸ್ಟಾರ್ಟ್ ಆಗ್ತಾ ಇದೆ ಕ್ಷೇತ್ರ ರಕ್ಷಣೆ ಇವಾಗ ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾರೆ ಬಹುಶಃ ಒಂದಷ್ಟು ನಿಧಾನಗತಿಯಲ್ಲಿದೆ ಶ್ರೀರಾಮ್ ಬೈಲಂಗಡಿ ಅದು ಯಾವ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ತಾರೆ ನೋಡಬೇಕಾಗಿದೆ

ಓವರ್ ಪಿಚ್ ಎಂಡು ಈ ಬಾರಿ ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನ ಕ್ರಮೇ ಇದೆ ಸಿಕ್ಸ್ ಆರ್ ಧನುಷ್ ದಾಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ತಾಣದ ಒಟ್ಟು ಮತ್ತೆ ಐವತ್ತ ಮೂರು ಓಟುಗಳು ನಿರೀಕ್ಷಿತ ಹೊಡೆತವನ್ನ ಕಾಣ್ತಾ ಇಲ್ಲ ಡೇಪ್ ಮಿಡ್ ವಿಕೆಟ್ ನಲ್ಲಿ ಧನುಷ್ ಇವಾಗ ಒಂದು ಓಟವನ್ನು ಪಡ್ಕೊಂಡ್ರು ಸ್ಟ್ರೈಕ್ ಆಗ್ತಾ ಇದೆ ತಣದೊಟ್ಟು ಮತ್ತೆ ಐವತ್ತ ನಾಲ್ಕು ಕೋಟಿಗಳಿಗೆ ತಲುಪ್ತಾ ಇದೆ ಬೇರೊಸಿನ ಓಟವನ್ನು ದಾಖಲಿಸ ಅವನೀಶ್ ಮತ್ತೆ ಸ್ಟ್ರೈಕ್ ರೇಟ್ ಅನ್ನು ಪಡ್ಕೊಳ್ತಾ ಅಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬಹಳಷ್ಟು ಕೆಳ ಹಂತದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ ಅಂತಿಮ ಮೂರು ಮೂರೂ ಕಿಳ್ಕೊಳ್ತಾ ಇದೆ ಸ್ಲೋ ಓವರ್ ಚೆಂಡು ಈ ಬಾರಿ ಗತಿ ಪರಿವರ್ತನೆ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಸತತ ವೇಗದ ಮಿತಿಯ ಚೆಂಡುಗಳಿಗೆ ಅವಕಾಶವನ್ನು ಮಾಡಿರ್ತಕ್ಕಂಥ ಬೌಲರ್ ಇವಾಗ ವೇಗಕ್ಕಿಂತ ಹೆಚ್ಚಾಗಿ ಸ್ಲೋವರ್ ಚೆಂಡುಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು

ತಂಡದೊಟ್ಟು ಮಾತಾ ಫಿಫ್ಟಿ ಸೆವೆನ್ ಫಾರ್ ದ ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್ ಅಂತಿಮ ಚೆಂಡು ದಾಂಡಿನ ಕೆಳಂಚನ ಸವರಿದ್ರು ಕೂಡ ನೇರ ಗೂಟಕ್ಕೆ ಬಡೀತಾ ಇದೆ ಎರಡನೇ ವಿಕೆಟ್ ಪತನ ಧನುಷ್ ಪಂದ್ಯಾಟ ವೀಕ್ಷಣೆಗೆ ಮರಳುತ್ತ ಇದ್ದಾರೆ ಐವತ್ತ ಏಳಕ್ಕೆ ಎರಡು ಫಿಫ್ಟಿ ಸೆವೆನ್ ಫಾರ್ ದ ಲಾಸ್ ಆಫ್ ಟೂ ವಿಕೆಟ್ ಅಂತಿಮ ಹನ್ನೆರಡು ಚೆಂಡುಗಳ ಆಟ ಬಾಕಿ ಉಳಿತಾಯು ಓಟಗಳು ಅಂತಿಮ ಹನ್ನೆರಡು ಚೆಂಡುಗಳಲ್ಲಿ ದಾಖಲಾತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ ಈ ಪಂದ್ಯ ಮುಕ್ತಾಯವನ್ನ ಕಂಡ್ರೆ ಬಹುಶಃ ಬಹುತೇಕ ಮೊದಲ ಸುತ್ತು ಮುಕ್ತಾಯವನ್ನು ಕಂಡ ಹಾಗೆ ಎಲ್ಲ ಎಂಟು ತಂಡಗಳು ಕೂಡ ತಲಾ ಒಂದೊಂದು ಪಂದ್ಯಾಟವನ್ನು ಆಡಿದ ಹಾಗಾಗುತ್ತೆ ದಿನದ ಮುಂದಿನ ಪಂದ್ಯ ಎರಡನೇ ಸುತ್ತಿನ ಪಂದ್ಯಾಟಗಳ ಆರಂಭ ಗ್ಲಾಡಿಯೇಟರ್ಸ್ ಅಂತೆಕಟೆ ಪೂಜಾ ರಾಕರ್ಸನ್ನು ಎದುರಿಸ್ತಾ ಇದ್ದಾರೆ ಸನತ ಚೆಂಡೂ ಕಾಟ್ ಬಿಹೈಂಡ್ಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯ ತೀರ್ಪು ಇವಾಗ ಹೊರಬೀಳತ್ತೆ ನೋಡಬೇಕಾಗಿದೆ ಮತ್ತೆ ಸನಾಂಡು ಈ ಬಾರಿ ರಿವರ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ ಕ್ಯಾಚ್ ಕೈ ಸೇರ್ತಾ ಇದೆ ಮುಖಾಂತರವಾಗಿ ಮೂರನೇ ಹುದರಿ ಕಾಣ್ತಾ ಇದೆ ಅವನಿಶ್ ಬ್ಯಾಕ್ ಇಂಟು ಟು ದಲಿಯನ್ ಬಹಳಷ್ಟೊಂದು ಬಿರುಸಿನ ಆಟವನ್ನು ಎರಡನೇ ಓವರ್ನಲ್ಲಿ ಆಡಿರುವಂತ ಆಟಗಾರ ಕೂಡ ಇವಾಗ ಐದನೇ ಓವರ್ನಲ್ಲಿ ನಿರಾಶಾದಾಯಕವಾಗಿ पवेलियन ಕಡೆಗೆ ವಾಪಸ್ ಆಗ್ತಾ ಇದ್ದಾರೆ az is 88 ಸನಾತ್ ಓವರ್ ಮುಂದುವರಿಕೆ ಅನ್ನು ಕಾಣತಾ ಇದೆ ಮೂರನೇ ಚಂಡಿಗಾಗಿ ಮತ್ತೆ ಸನಾತ್ ಯಸ್ಕಾರಕ್ಕೆ ಬಾಗ್ ದೇಲೇ ಎಸ್ ಅಂತ ರನ್ ಔಟ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನ ಮಾಡಿದ್ರು ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಒಂದು ಅಪೀಲನ್ನು ಕೂಡ ಬಾಯಿಲಂಗಡಿ ಆಟಗಾರರು ಮಾಡ್ತಾ ಇದ್ದಾರೆ ಅದೇ ಅವ ರೀತಿಯ ತೀರ್ಪು ಹೊರಬೀಳತ್ತೆ ನೋಡ್ಬೇಕಾಗಿದೆ ಔಟ್ ಅನ್ನುವಂತ ಒಂದು ತೀರ್ಪು ರವಾನೆಯನ್ನು ಪಡ್ಕೊಳ್ತಾ ಇದೆ ತಣದೊಟ್ಟು ಮತ್ತ ಐವತ್ತ ಎಂಟು ಮೂರು ಎಸತಗಳು ಮುಕ್ತಾಯವನ್ನು ಕಾಣ್ತಾ ಇದೆ ಸನತ್ ಓವರ್ನಲ್ಲಿ ನಾಲ್ಕನೇ ಚಂಡಿಗಾಗಿ ಮತ್ತೆ ಸನತ್ ಚೆಂಡು ಕವರ್ ಸಿಮಾರ ಸಾಯಿದೆ ತೀರಾ ಸ್ಲೋವರ್ ಆಗಿತ್ತು ಬಹಳಷ್ಟು ಮರೆತು ಅಂದು ಸಿಕ್ಸರ್ನ ಇವಾಗ ಸಿದ್ದೀಕ್ ಮತ್ತು ಅರವತ್ತ ನಾಲ್ಕೋಟಿಗಳು ಅಂತಿಮ ಎರಡು ಹಸಿಗಳು ಕೇಳಿಕೊಳ್ತಾ ಇದೆ ರಿವರ್ಸ್ ವೀಸಬಲ್ಲಂತ ಪ್ರಯತ್ನ ಚೆಂಡು ದಾಟಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ ಈ ಬಾರಿ ಡಾಟೆಡ್ ಡೆಲಿವರಿ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾಯಿದೆ ಬಯಲ ಅಂಗಡಿ ಬಹುಶಃ ಮೊದಲ ಹಂತದಲ್ಲಿ ಆರಂಭಿಕರು ಬಿರುಸಿನ ಆಟವನ್ನು ಆಡಬೇಕಾದಂತಹ ಅನಿವಾರ್ಯತೆ ಈಗಾಗಲೇ ಸೃಷ್ಟಿಯಾಗ್ತಾ ಇದೆ ಬಹಳಷ್ಟು ಹೊರ ಹೊಡೆತ ಕ್ರಮಿಸ್ತಾ ಇದೆ ಸಿದಿಕ್ ಬೌಂಡ್ರಿ తండదొట్టు మొత్తం అరవత్ ರಕ್ಷಣೆ ಸಂತ ಚೆಂಡು ಒಂದು ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ ಈ ಬಾರಿ ತಂಡದ ಒಟ್ಟು ಮತ್ತು ಅರವತ್ತ ಒಂಬತ್ತಕ್ಕೆ ತಲುಪ್ತಾ ಇದೆ ಮೂರು ವಿಕೆಟ್ಗಳ ಆಘಾತವನ್ನು ಕಾಣ್ತಾ ಇದೆ ಎರಡನೇ ಬಾರಿ ಫುಲ್ ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಸ್ಕರ್ ಸಿಮಾರ ಹೊರವಾಗವನ್ನು ಕಾಣ್ತಾ ಇದೆ ಮತ್ತೆ ಬೌಂಡ್ರಿ ಸೇರ್ಪಡೆ ಎಪ್ಪತ್ತ ಮೂರು ಮೂರುಣದೊಟ್ಟು ಮೊತ್ತ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ನಾಲ್ಕು ಸತಗಳು ಬಾಕಿ ಉಳಿತಾ ಇದೆ ಫುಲ್ ಟಾಸ್ ಆಗಿರ್ತಕ್ಕಂಥ ಮಿಡ್ ವಿಕೆಟ್ ಕ್ರಮಿಸ್ತಾ ಇದೆ ಸಿಕ್ಸ್ ಆರ್ ಸಿದ್ದಿಕ್ ಬಿರುಸಿನ ಹಡೆತಗಳನ್ನು ಅಂತಿಮ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ ತಣದೊಟ್ಟು ಮೊತ್ತ ಎಪ್ಪತ್ತ ಒಂಬತ್ತು ಓಟಗಳು ಟೂರ್ನಮೆಂಟ್ ನ ಇಲ್ಲಿವರೆಗಿನ ಗರಿಷ್ಠ ಮತ ದಾಖಲಾಗ್ತಾ ಇದೆ ಸ್ಕ್ವೇರ್ ಬೌಂಡ್ರಿ ನಿರಂತರವಾಗಿರ್ತಕ್ಕಂಥ ದಾಂಡಿನ ಪ್ರಹಾರ ಸಿದ್ದಿಕ್ ಮುಖಾಂತರವಾಗಿ ಮುಂದುವರಿಕೆಯನ್ನು ಕೂಡ ಕಾಣ್ತಾ ಇದೆ ತಣ ದೊಟ್ಟು ಮತ ಎಂಬತ್ತ ಮೂರು ಓಟ್ಗಳು ಗರಿಷ್ಠ ಮತವನ್ನು ದಾಖಲಿಸಿದೆ ಪಡು ಪಣಂಬೂರು ಪ್ಯಾಂಥ ಈ ಬಾರ ಚೆಂಡು ಮತ್ತೆ ಸಿಕ್ಸಾರ್ ಸತತ ಬೌಂಡರಿ ಸಿಕ್ಸರ್ ಬರ್ತಾ ಇದೆ ತಂಡದೊಟ್ಟು ಮತ್ತೆ ಎಂಬತ್ತ ಒಂಬತ್ತುಗಳಿಗೆ ತಲುಪ್ತಾ ಇದೆ ಕೊನೆಯ ಚೆಂಡಿಗಾಗಿ ಎಸಂತ ಚೆಂಡು ಸೀಮಾರ ಹೊರವಾಗೋನ ಕಾಣ್ತಾ ಇದೆ ಸ್ಕ್ವೇರ್ ಲಾಕ್ ನಲ್ಲಿ ಒನ್ ಬೌನ್ಸ್ ಬೌಂಡ್ರಿಯನ್ನು ದಾಖಲಿಸಿದ್ರು ತಂಡದ ಒಟ್ಟು ಮೊತ್ತ ಇವಾಗ ತೊಂಬತ್ತ ಮೂರು ಓಟವನ್ನು ದಾಖಲಿಸಿದ್ದಾರೆ ಮೂವತ್ತಾರು ಚೆಂಡು ಜಯಕ್ಕಾಗಿ ತೊಂಬತ್ತ ನಾಲ್ಕು ಓಟವನ್ನು ಪಡ್ಕೊಳ್ಬೇಕಾಗಿದೆ ಮೂವತ್ತಾರು ಎಸೆತ ತೊಂಬತ್ತ ನಾಲ್ಕು ಓಟಗಳ ಒಂದು ಟಾರ್ಗೆಟ್ ಇರ್ತದೆ ಪ್ರತಿ ಒರಿಗೂ ಹದಿನೈದು ಚುಕ್ಕಿ ಏಳು ಐದರ ಸರಾಸರಿಯ ಓಟ್ಗಳು ಬರಬೇಕಾಗಿದೆ ಬಹುಶಃ ಪವರ್ ಪ್ಲೇ ಹಂತದಲ್ಲಿ ನಲ್ವತ್ತಕ್ಕೂ ಮಿಕ್ಕಿದ ಓಟುಗಳು ದಾಖಲಾತಿಯನ್ನು ಕಂಡ್ರೆ ಮಾತ್ರ ಬೈಲಂಗಡಿ ಪಾಂದ್ಯ ಆಟವನ್ನು ಜಯಿಸಬಲ್ಲಂತ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬಹುದಾಗಿದೆ ಸದ್ಯ ಅದೇ ಯಾವ ರೀತಿ ಆಟವನ್ನು ಆರಂಭಿಕ ಅಗ್ರ ಸರದಿ ಆಟಗಾರರು ಆಡ್ತಾರೆ ನೋಡಬೇಕಾಗಿದೆ ಟೂರ್ನಮೆಂಟ್ ನ ಉದ್ದಕ್ಕೂ ಚರಣ್ ದಾಖಲಿಸಬಲ್ಲ ಪ್ರತಿ ಸಿಕ್ಸರ್ಗೆ ಐವತ್ತು ರೂಪಾಯಿಗಳನ್ನು ನಗದು ಬಹುಮಾನ ಇದೆ ಇದು ಕೇವಲ ಒಂದು ಪಂದ್ಯಕ್ಕಲ್ಲ ಈ ಪಂದ್ಯದಿಂದ ಆರಂಭಗೊಂಡು ನಾಳೆ ದಿನ ಸಂಜೆ ಅವಧಿಯವರೆಗೂ ಕೂಡ ಚರಣ್ಗೆ ಮಾತ್ರ ಆಫರ್ ಇದೆ ಬಹುಮಾನವನ್ನು ಘೋಷಿಸ್ತಾ ಇರುವಂತಹವರು ರಾಯಲ್ ಚಾಲೆಂಜರ್ಸ್ ಪಡು ಬಿದ್ರೆ ಬಹುಶಃ ತಂಡದ ಮುಖಾಂತರವಾಗಿಯೇ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇರತಕ್ಕಂಥ ವಯೋಮಿತಿಯ ಮಾದರಿಯ ಟೂರ್ನಮೆಂಟ್ಗಾಗಿ ಭಾಳಷ್ಟೊಂದು ಪಂದ್ಯ ಆಟವನ್ನು ಆಡಿದಂಥ ಆಟಗಾರ ಕೂಡ ಚರಣ್ ಇವಾಗ ಆರಂಭಿಕ ಅಗ್ರ ಸರದಿ ಆಟಗಾರನಾಗಿ ಕೂಡ ಅಂಕಣ ಕೇಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಇತ್ತ ವೀಕ್ಷಕ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ದಿನದ ಮುಂದಿನ ಹಂತಕ್ಕಾಗಿ ಪ್ರವೀಣ್ ಪಾವಂಜ ಲೀಗ್ ಮೊದಲ ಸುತ್ತಿನ ಪಂದ್ಯವನ್ನು ಆಡ್ತಾ ಇದೆ ಎರಡೂ ತನಗಳು ಶ್ರೀರಾಮ್ ಬೈಲಂಗಡಿ ಇವಾಗ ಬೃಹತ್ ಮೊತ್ತದ ಸವಾಲನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ ಮೂವತ್ತರ ಸತ ತೊಂಬತ್ತ ಗುರಿ ಟೈಮರ್ ಆನ್ ಪಂದ್ಯ ಪ್ರಾರಂಭ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಹೈ ಸ್ಕೋರಿಂಗ್ ಮ್ಯಾಚ್ ಆರಂಭಿಕ ಓವರ್ನ ಮೊದಲ ಚೆಂಡು ರಿವರ್ಸ್ ಮಾಡುವಂಥ ಪ್ರಯತ್ನ ಹುಡುಕ ಅವಕಾಶಗಳು ಬರ್ತಾ ಇಲ್ಲ ಸ್ಟ್ರೈಕ್ ಎಂಡ್ನಲ್ಲಿ ಚರಣ್ ಡೇಂಜರ್ ಮ್ಯಾನ್ ಕ್ರಿಕೆಟ್ನ ಮತ್ತೆ ಒಂದು ಮಾತನ್ನು ಹೇಳ್ತಾರೆ ಹೈ ಸ್ಕೋರಿಂಗ್ ಪಂದ್ಯ ಯಾವತ್ತು ಕೂಡ ಭಾಳಷ್ಟು ರೋಚಕತೆಯನ್ನು ಕಾಣ್ತದಂತೆ ಕಿರುಸವನ್ನ ಪಂದ್ಯಗಳು ಯಾವತ್ತು ಕೂಡ ಭಾಳಷ್ಟು ಒತ್ತಡವನ್ನು ಕೊಡ್ತದಂತೆ ಆ ನಿಟ್ಟಿನಲ್ಲಿ ತೊಂಬತ್ತ ನಾಲ್ಕರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನಗಳ ಮಧ್ಯೆ ಚಾರಣ ದಾಡಿನ ಮುಖಾಂತರವಾಗಿ ಸಿಡಿದ ಮೊದಲ ಸಿಕ್ಸರ್ ಡೇಂಜರ್ ಮ್ಯಾನ್ ಚಾರಣ ಇರುವಷ್ಟು ಕಾಲ ಹೋರಾಟಗಳು ಜಾರಲಿದೆ ದಿನಗಳ ಮುಂದಿನ ಮಧ್ಯೆ ಟಾಸ್ಗೆ ಬನ್ನಿ ಕ್ಯಾಪ್ಟನ್ಸ್ ಗ್ಲಾಡಿಯೇಟರ್ಸ್ ಅಂತ ಕಟ್ಟೆ ವಾಸ ಪೂಜಾ ರಾಕರ್ಸ್ ಎರಡೂ ತಂಡದ ಕ್ಯಾಪ್ಟನ್ಸ್ ಟಾಸ್ನ ಪ್ರಕ್ರಿಯೆಗೆ ಬನ್ನಿ ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದಾವೆ ಇವಾಗ ಸಾಕ್ತಿರ್ತಕ್ಕಂಥ ಪಂದ್ಯಕೂಟ ಶ್ರೀರಾಮ್ ಬೈಲಂಗಡಿ ವಾಸ ಪಡುಪಣಂಬೂರು ಪ್ಯಾಂಥರ್ಸ್ ನ ತಂಡ ಮೊದಲ ಓವರ್ನ ಜವಾಬ್ದಾರಿ ಶಶಾಂಕ್ ಪಡುಪಣಂಬೂರು ಪರಿಸರದ ಎಸ್ ಅನ್ನ ಕಣ್ಣಂತ ಮತ್ತೋರ್ವ ಟೆನಿಸ್ ಬಾಲ್ನ ಯುವ ಪ್ರತಿಭೆ ಸ್ಟ್ರೈಕ್ ಪಂದ್ಯಾಟವನ್ನ ಜೈಸ್ ಕೊಟ್ರೆ ಐದು ಸಾವಿರ ನಗದು ಪುರಸ್ಕಾರ ಇದಾವೆ ತಮ್ಮ ಮಾಲಕರ ಪರವಾಗಿ ಚರಣ್ಗೆ ತನ್ಮೂಲಕವಾಗಿ ಬಿರುಸಿನ ಹೊಡೆತ ನಡುವೆ ನಾಲ್ಕು ಓಟವನ್ನು ದಾಖಲಿಸಿಕೊಂಡ್ರು ಹತ್ತರ ಮೊತ್ತವನ್ನು ದಾಖಲಿಸ್ತಾ ಇದೆ ಮುಕ್ತಾಯಗೊಂಡ ಚೆಂಡುಗಳ ಸಂಖ್ಯೆ ನಾಲ್ಕು ತಂಡದ ಒಟ್ಟು ಮೊತ್ತ ಹತ್ತು ತೊಂಬತ್ತ ನಾಲ್ಕರ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಶ್ರೀರಾಮ್ ಬೈಲಂಗಡಿಯ ತಂಡ ಐದನೇ ಬಾರಿಗೆ ಶಶಾಂಕ್ ಟು ಶರಣ್ ಹೊರತೀರುವ ಸೂಚನೆ ಕೊಂಚ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪು ಕಾರ ಅತಿರಿಕ್ತ ಓಟ ತಂಡದ ಒಟ್ಟು ಮೊತ್ತ ಹನ್ನೊಂದು ಸ್ಕೋರಿಂಗ್ ನ ಪಂದ್ಯಗಳು ಯಾವತ್ತು ಕೂಡ ಹೈ ವೋಲ್ಟೇಜ್ ಅಗ್ರ ಕ್ರಮಾಂಕದ ಆಟಗಾರರು ಸಿಡಿದೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದಾರೆ ಪರವಾಗಿ ಪ್ಯಾಂಥ ಶಾಂಕಂತ ಮತ್ತೊಂದು ಸುಂದರತೆ ಹೊಡೆತ ಬೌಂಡ್ರಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಇವಾಗ ಶ್ರೀರಾಮ್ ಬೈಲಂಗಡಿಯ ತಂಡ ತೊಂಬತ್ತ ನಾಲ್ಕರ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಂತ ಇರಾದೆಯಲ್ಲಿ ಅಬ್ಬರದ ಆರಂಭ ಮೊದಲ ಐದು ಎಸೆತ ತಂಡದ ಒಟ್ಟು ಮೊತ್ತ ಹದಿನೈದು ಇವಾಗ ಜಾಣ್ಮಸ್ತಾ ಓಡಕ್ಕೆ ಅವಕಾಶಗಳು ಬರ್ತಾ ಇಲ್ಲ ಫಾರ್ಫೆಕ್ಟ್ ಡೆಲಿವರಿ ಎಂಡ್ ಆಫ್ ದಿ ಓವರ್ ನಂಬರ್ ಒನ್ ತಂಡದ ಒಟ್ಟು ಮತ್ತು ಹದಿನೈದು ಓಟ್ ದಾಖಲಿಸ್ಕೊಳ್ತಾ ಇದೆ ಕ್ಯಾಪ್ಟನ್ಸ್ ಬರಬೇಕು ಟಾಸ್ಗೆ ದಯವಿಟ್ಟು ಪದೇ ಪದೇ ಹೇಳುವಂಥ ಅವಕಾಶವನ್ನು ಮಾಡಬೇಡಿ ಅದೇ ರೀತಿ ಸಂಘಟಕರ ಪರವಾಗಿ ಮತ್ತೊಂದು ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಕ್ಯಾಪ್ಟನ್ಸ್ಗಳು ಬಂದು ಇಲ್ಲಿ ಊಟದ ವ್ಯವಸ್ಥೆ ಇದೆ ಪ್ಲೇಯರ್ಸ್ಗಳಿಗೆ ಗಳಿಗೆ ಆ ಕ್ಯಾಪ್ಟನ್ಸ್ ಬಂದು ಅದರ ಕೂಪನ್ನು ಪಡ್ಕೊಳ್ಳಿ ಊಟದ ವ್ಯವಸ್ಥೆ ರೆಡಿಯಾಗಿದೆ ಟಾಸ್ನ ಪ್ರಕ್ರಿಯೆ ಕರೆದ ತಕ್ಷಣ ಬರಬೇಕು ಎಲ್ಲ ತಂಡಗಳು ಊಟದ ವ್ಯವಸ್ಥೆ ರೆಡಿಯಾಗಿದೆ ಕ್ಯಾಪ್ಟನ್ಸ್ ಬಂದು ಇಲ್ಲಿ ಸಂಘಟಕರಿಂದ ಕೂಪನನ್ನು ಕಲೆಕ್ಟ್ ಮಾಡಿಕೊಳ್ಳಿ ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾವೆ ಭಾಳಷ್ಟು ಅದ್ಧೂರಿಯ ಭಾಳಷ್ಟು ಯಶಸ್ಸಿನ ಪಂದ್ಯ ಕೂಟ ಪಡುಪಣರು ಕ್ರಿಕೆಟರ್ಸ್ ಪಡುಬಣ ಆಶ್ರಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯ ಸಹಾಯತವಾಗಿ ಸಾಕ್ತಿದ್ದ ಪಂದ್ಯಕೂಟ ಇದು ಬೌಲಿಂಗ್ ಧನುಷ್ ಆಚಾರ್ಯ ದ್ವಿತೀಯ ಓವರ್ನ ಜವಾಬ್ದಾರಿಗೆ ಓಟ ಕಚ್ಚು ಬರ್ತಾ ಇಲ್ಲ ದಿನೇಶ ಇವಾಗ ಸ್ಟ್ರೈಕೆಂಡ್ನಲ್ಲಿ ತೊಂಬತ್ನಾಲ್ಕರ ಗುರಿ ರನ್ ರೇಟ್ನ ಲೆಕ್ಕಾಚಾರಗಳು ಆಮೇಲೆ ಬರ್ತದೆ ಪ್ರತಿ ಒಂದು ಪಂದ್ಯವನ್ನು ಜಯಿಸಿಕೊಂಡು ಮುಂದಿನ ಹಂತದ ವಿಚಾರವನ್ನು ಸರಳವಾಗಿಗೊಳಿಸೋದು ಯಾವತ್ತು ಕೂಡ ಸುಲಭದ ನಡೆ ಸುಲಭ ಸಾಧ್ಯ ಚೆಂಡಿಗೆ ವೈಡ್ ಬಾಲ್ ಎನ್ನುವಂತಹ ಸೂಚನೆಗಳು ಬರ್ತಾ ಇದೆ ಅತಿರಿಕ್ತ ಓಟ ತಂಡದ ಒಟ್ಟು ಮೊತ್ತ ಹದಿನಾರು ಇಭಾಗ ಸ್ಕೋರಿಂಗ್ ಬೋರ್ಡ್ ನಲ್ಲಿ ಕಂಪ್ಯೂಟರ್ ಮೈಂಡೆಡ್ ಸ್ಕೋರರ್ ಹೇಮಂತ್ ನಮ್ಮ ಜೊತೆ ಇದ್ದಾರೆ ಟಾಸ್ನ ಪ್ರಕ್ರಿಯೆ ಟೂರ್ನಮೆಂಟ್ ಟೂರ್ನಮೆಂಟ್ನ ಎರಡನೇ ಪಂದ್ಯವನ್ನು ಆಡ್ತಾ ಇದೆ ಎರಡೂ ತಂಡಗಳು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬೀಸುವಂತಹ ಪ್ರಯತ್ನ ನಡುವೆ ರಿಸ್ಕಿ ಸಿಂಗಲ್ ಮಾಡುವಂತಹ ಪ್ರಯತ್ನಗಳ ಮಧ್ಯೆ ರನ್ಗೆ ಬಲವಾದ್ಮೀತನ ಮೂಲಕ ಔಟ್ ದಿನೇಶ್ ಗೋ ಬ್ಯಾಕ್ ಟು ಪೆವಿಲಿಯನ್ ಟಾಸ್ ಒನ್ ಬೈ ದಿನಗಳ ಮುಂದಿನ ಪಂದ್ಯದ ಟಾಸ್ ಅನ್ನು ಜಯಿಸಿಕೊಳ್ತಾ ಇದೆ ಗ್ಲಾಡಿಯೇಟರ್ಸ್ ಸಂತಕಟ್ಟೆಯ ತಂಡ ಪೂಜಾ ರಾಕರ್ಸ್ ಅನ್ನು ಎದುರಿಸುತ್ತಾರೆ ಮೊದಲ ಪಂದ್ಯದ ಜಯವನ್ನ ಕಂಡುಕೊಂಡಂತ ಪೂಜಾ ರಾಕರ್ಸ್ ಲೀಗ್ನ ಮೊದಲ ಪಂದ್ಯದ ಪರಾಜಯವನ್ನು ಕಂಡುಕೊಂಡಂತ ಗ್ಲಾಡಿಯೇಟರ್ಸ್ ಅಂತ ಗಟ್ಲೆ ದ್ವಿತೀಯ ಸುತ್ತಿನ ಮುಖಾಮುಖಿಯನ್ನ ಮಾಡ್ತಾರೆ ದಿನಗಳ ಮುಂದಿನ ಪಂದ್ಯದಲ್ಲಿ ನಾಲ್ಕು ತಂಡಗಳ ಎರಡು ಪೂಲ್ ಲೀಗ್ ಮಾದರಿಯ ಪಂದ್ಯ ರಾಖಿ ಹೊಸ ಮುಖ್ಯ ಆಟಗಾರ ರಾಕೇಶನ ಎಂಟ್ರಿನ ಪಡ್ಕೊಳ್ತಾ ಇದೆ ಇವಾಗ ಶ್ರೀರಾಮ್ ಬೈಲಂಗಡಿಯ ತಂಡ ಧನು ಶಸ್ತ ಚೆಂಡೂ ಚಾರಣ್ಣ ದಾನಿನ ಮುಖಾಂತರವಾಗಿ ಬಿರುಸಿನ ಸಿಕ್ಸರ್ ಹೋರಾಟಗಳು ಜಾರಿಯಲ್ಲಿದೆ ತೊಂಬತ್ತ ನಾಲ್ಕರ ಗುರಿಯನ್ನ ಬೆನ್ನಡಬೇಕಾಗಿದೆ ಹೈ ಸ್ಕೋರಿಂಗ್ ಮ್ಯಾಚ್ ಹೈ ವೋಲ್ಟೇಜ್ ಆಗಿ ಇದೆ ರನ್ ರೆಟ್ನ ಲೆಕ್ಕಾಚಾರಗಳು ಕೂಡ ಗಮನಕ್ಕೆ ಬರ್ತದೆ ಲೀಗ್ ಮಾದರಿಯ ಪಂದ್ಯ ಮೊದಲಿಗೆ ಪ್ರಾಮುಖ್ಯತೆಯ ಪಡ್ಕೊಳ್ಳುವುದು ಕಲೆ ಹಾಕಿದ ಅಂಕಗಳು ಚಾರಣ್ಣ ಮತ್ತೊಂದು ಸಿಕ್ಸರ್ ತೊಂಬತ್ತ ನಾಲ್ಕರ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಂತಹ ಹಂತದಲ್ಲಿ ಬೈಲಂಗಡಿಯ ಪರವಾಗಿ ಜಾರಿಯಲ್ಲಿದೆ ತಂಡದ ಒಟ್ಟು ಮೊತ್ತ ಇವಾಗ ಇಪ್ಪತ್ತೆಂಟು ಫ್ರಂಟ್ ಲೈನ್ ವೇಗಿ ಧನುಷ್ಕೆ ಗೆ ಸಿಕ್ಸರ್ನ ಬಿಸಿಗಳು ಸಮಬಲದ ಹೋರಾಟ ಬಹುಶಃ ಚರಣಿ ವಸ್ತು ಕಾಲ ಡೇಂಜರಸ್ ಮ್ಯಾನ್ ಬ್ಲಾಕ್ ಹೋನಲ್ಲಿ ಬಿದ್ದಂತ ಚೆಂಡು ಸುಹಾನ್ ಇವಾಗ ಒಂದು ಓಟಕ್ಕೆ ಹೆಚ್ಚುವರಿನ ಮಾಡಿಕೊಂಡು ತಂಡದ ಒಟ್ಟು ಮೊತ್ತ ಇಪ್ಪತ್ತ ಒಂಬತ್ತರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ದ್ವಿತೀಯ ಓವರ್ನ ಚಾಲ್ತಿಯ ಕೊನೆ ಒಂದು ಬಾಕಿ ಸ್ಟ್ರೈಕ್ ರಾಕೇಶ ರಾಖಿ ಇಂದಿರ್ ನಗರ ಪರಿಸರದ ಹುಡುಗ ಬೇರುಸಿನ ಹೊಡೆದ ದಾಖಲಿಸಿಕೊಳ್ಳುವಂತ ಪ್ರಯತ್ನ ನಡುವೆ ಸುಂದರತೆ ಕ್ಯಾಚ್ ಸೇರ್ತಾ ಇದೆ ರಾಖಿ ಗೋ ಬ್ಯಾಕ್ ಟುಲಿಯನ್ ತಂಡದ ಒಟ್ಟು ಮೊತ್ತ ಇಪ್ಪತ್ತ ಒಂಬತ್ತು ಓಟವನ್ನು ದಾಖಲಿಸಿಕೊಳ್ತಾ ಇದೆ ಬೈಲಂಗಡಿಯ ತಂಡ ತೊಂಬತ್ತ ನಾಲ್ಕರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಕ್ರಿಕೆಟ್ ನ ಇತಿಹಾಸದಲ್ಲಿ ಬಹುಶಃ ಸ್ಕೋರಿಂಗ್ ಅನ್ನ ಚೇಸ್ ಮಾಡ ಅದೆಷ್ಟೋ ನಿದರ್ಶನಗಳು ಇದಾವೆ ಒಂದು ಹಂತದಲ್ಲಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರ ಆದಿ ಭಾಗದಲ್ಲಿ ಬಹುಶಃ ದಕ್ಷಿಣ ಆಫ್ರಿಕಾದ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸ್ತಾ ಇತ್ತು ಆ ಕಾಲದ ಸರ್ವೇ ಸಾಮಾನ್ಯ ಮೊತ್ತ ಇನ್ನೂರ ನಲವತ್ತು ಇನ್ನೂರೈವತ್ತು ಇನ್ನೂರ ಅರವತ್ತು ಐವತ್ತು ಐವತ್ತವರುಗಳ ಪಂದ್ಯಗಳಲ್ಲಿ ನಾಲ್ಕುನೂರ ಮೂವತ್ತ ನಾಲ್ಕು ಓಟವನ್ನು ದಾಖಲಿಸಿಕೊಂಡಿದ್ರು ಆಸ್ಟ್ರೇಲಿಯಲ್ ತಂಡ ಆ ಒಂದು ಹಂತಗಳಲ್ಲಿ ದಕ್ಷಿಣ ಆಫ್ರಿಕಾದ ಜನತೆ ಟಿವಿ ರೇಡಿಯೋಗಳನ್ನು ಆಫ್ ಮಾಡಿಕೊಂಡು ಮಲಗಿದ್ರಂತೆ ನಂಬಲು ಅಸಾಧ್ಯವಾದ ರೀತಿಯಲ್ಲಿ ಚೇಜ್ ಮಾಡಿಕೊಂಡು ಜಯಿಸ್ಕೊಂಡೋದು ಇವತ್ತಿ ಕೂಡ ಇತಿಹಾಸ ನಾಲ್ಕನೂರ ಮೂವತ್ತ ಎಂಟು ಓಟವನ್ನು ದಾಖಲಿಸಿಕೊಂಡ್ರು ಕ್ರಿಕೆಟ್ ಅನ್ನೋದು ಅದೃಷ್ಟ ಪವಾಡ ತಿರುವನ್ನ ಪಡೆಯಬಲ್ಲ ಅಂತ ಆಟ ಹೋರಾಟಗಳು ಟೈಮರ್ ಆನ್ ಹೋರಾಟಗಳು ಜಾರಿಯಲ್ಲಿದೆ ಮೊದಲೆರಡು ಮುಕ್ತ ಹಾಕಿ ಇಪ್ಪತ್ತೊಂಬತ್ತು ತೊಂಬತ್ತ ನಾಲ್ಕರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಬೈಲಂಗಡಿ ಪ್ಯಾಂಥರ್ಸ್ನ ವಿರುದ್ಧವಾಗಿ ಪಡುಬಣಂಬೂರು ಪ್ಯಾಂಥರ್ಸ್ ಮೂರನೇ ಓವರ್ನ ಚಾಲ್ತಿಯಲ್ಲಿ ಸಿನಾನ್ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ ವೈಡ್ ಬಾಲ್ ಎನ್ನುವಂತಹ ಸೂಚನೆ ತಂಡದ ಒಟ್ಟು ಮೊತ್ತ ಮೂವತ್ತು ಜಯಕ್ಕಾಗಿ ಇನ್ನು ಕೂಡ ಅರವತ್ತ ನಾಲ್ಕು ಓಟಗಳು ಬೇಕಾಗಿದೆ ಇಪ್ಪತ್ನಾಲ್ಕಕ್ಕೆ ನಾಲ್ಕು ಬಿರುಸಿನ ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಪಂದ್ಯ ರೋಚಕ ರೋಮಾಂಚಕರಿಗೆ ಸಾಗುವಂತ ಎಲ್ಲ ಸೂಚನೆಗಳು ಇದಾವೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಒಂದು ಓಟದ ಮುಖಾಂತರ ಬಗ್ಗೆ ನಡೆದ ಒಟ್ಟು ಮೊತ್ತ ಮೂವತ್ತ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದೆ ರಕ್ಷಣ್ ರಕ್ಷಣೆಗೆ ನಿಲ್ಬೇಕಾಗಿದೆ ಇವಾಗ ಬೈಲಂಗಡಿಯ ಎರಡು ಆಡಿಟರ್ಗಳು ಕ್ರೀಸ್ನಲ್ಲಿ ಸ್ಟ್ರೈಕ್ನಲ್ ರಕ್ಷಣ್ ಸಿನಾನ್ ಗೆಸ್ತಂತ ಚೆಂಡು ನಡು ಊಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ ತಂಡದ ಒಟ್ಟು ಮೊತ್ತ ಮೂವತ್ತ ಒಂದು ಒಂದೆಡಲ್ಲಿ ಚರಣ್ ರಕ್ಷಣೆ ಇರುವಷ್ಟು ಕಾಲ ಕುತೂಹಲಕಾರಿಯ ಪಂದ್ಯ ನಾಲ್ಕರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನ ಬೈಲಂಗಡಿ ಮಾಡ್ತಾ ಇದೆ ಪಡುಪಣಂಬೂರು ಪ್ಯಾಂಥರ್ಸ್ನ ಪರವಾಗಿ ಇತಿಹಾಸ ಪ್ರಸಿದ್ಧ ಪಡುಪಣಂಬರ್ನ ಬಾಕಿ ಮಾರು ಅಂಕಣದಲ್ಲಿ ಕ್ರಿಕೆಟ್ನ ಹಬ್ಬ ಕ್ರಿಕೆಟ್ನ ಜಾತ್ರೆ ನಡುವೆ ಒಂದೋಟವನ್ನು ಪೌರೈಸಿಕೊಂಡ್ರು ತಂಡದ ಒಟ್ಟು ಮೊತ್ತ ಇವಾಗ ಮೂವತ್ತೆರಡು ತೊಂಬತ್ನಾಲ್ಕರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ ರನ್ ರೇಟ್ ఎలా కూడా బు ప్రాముఖ్యత అంక పట్ట అగ్రస్థాన అలంకరిక్రె అది అవత్తు కూడా జయడే హోరాట జారీ అయితే ఇవగా పడుపణ బుప అంత సువాస శ్రీరం ఇలాంగడి రన్ అప్ కొంచెడు టైమర్ అదే గమనిక ఇప్పటి ఐదు ఓవర్ తప్పిదరే తప్ప ఓవర్ పవర్ ప్లే ಎಲ್ಲ ತಂಡಗಳು ನಿಯಮ ಅನ್ನೋದು ಒಂದೇ ಸಮಯ ನಮ್ಮನ್ನ ಕಾಯೋದಿಲ್ಲ ಸಮಯದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ಹೋಗ್ಬೇಕು ಶೋಟ್ ಆಗಿ ಬಿದ್ದ ಚೆಂಡಿಗೆ ಪರ್ಫೆಕ್ಟ್ ಶಾರ್ಟ್ ಚಾರಣ್ ಏಕಾಂಗಿ ಹೋರಾಟವನ್ನ ಮಾಡ್ತಾ ಇದ್ದಾನೆ ಇವಾಗ ತಂಡದ ಒಟ್ಟು ಮೊತ್ತ ಮೂವತ್ತ ಎಂಟು ಓಟು ದಾಖಲಿಸ್ಕೊಳ್ತಾ ಇದೆ ಬೈಲಂಗಡಿಯ ತಂಡ ತೊಂಬತ್ತ ನಾಲ್ಕರ ಗುರಿಯನ್ನು ಬೆನ್ನಾಡ್ತಾ ಇದೆ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಈ ಒಂದು ಪಂದ್ಯ ಕೂಡದ ನೇರ ಪ್ರಸಾರ ಎಂ ನೈನ್ ಸ್ಪೋರ್ಟ್ಸ್ ಮೀಡಿಯಾ ರಾಜ್ಯದ ಪ್ರತಿಷ್ಠಿತ ಮೀಡಿಯಾ ಸಂಸ್ಥೆ ಎಂ ನೈನ್ ಮೀಡಿಯಾ ಈ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಡಿಸ್ಕ್ ಸಿಂಗಲ್ ಮಾಡುವಂತ ಪ್ರಯತ್ನ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಸಿನಾ ತಗಾರಿಕೆ ವಿಭಾಗದಲ್ಲಿ ಸಾವಾಲಿನ ಮೊತ್ತವನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನೇನೋ ಮಾಡ್ತಾ ಇದೆ ಇವಾಗ ಬೈಲಂಗಡಿ ಒನ್ ಮುಟ್ಟಗೋ ಸರ್ ಮೂರನೇ ಓವರ್ನ ಚಾಲ್ತಿಯ ಕೊನೆ ಮುಂದೆ ಮುಂದೆಗಳು ಬಾಕಿ ರಕ್ಷಣೆ ಇವಾಗ ಶ್ರೀಕರಣ ಒಂದೆಡಲ್ಲಿ ಚರಣ್ ತಂಡದ ಒಟ್ಟು ಮೊತ್ತ ಮೂವತ್ತ ಒಂಬತ್ತು ಮತ್ತೆ ಚರಣ್ಗೆ ರೇವಾ ಸೀಮ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಪಾಲ್ಟಿ ಶಾಟ್ ಹೋರಾಟ ಜಾರಿಯಲ್ಲಿರಿಸ್ತಾ ಇದೆ ಇವಾಗ ಶ್ರೀರಾಮ್ ಬೈಲಂಗಡಿಯ ತಂಡ ತಂಡದ ಒಟ್ಟು ಮೊತ್ತ ನಲ್ವತ್ತ ಐದು ಓಟವನ್ನು ದಾಖಲಿಸ್ತಾ ಇದೆ ಜಯಕ್ಕಾಗಿನು ನಲ್ವತ್ತ ಒಂಬತ್ತು ತೋಟಗಳು ಬೇಕಾಗಿದೆ ಹದಿನೆಂಟಕ್ಕೆ ನಲವತ್ತೊಂಬತ್ತು ಮೊದಲ ಘೋಷಣೆಗಳು ಬರ್ತಾ ಇದೆ ರೋಚಕ ಹಂತದಲ್ಲಿ ಪಂದ್ಯ ಸಾಕ್ತಾ ಇದ್ದಾವೆ ಈಗ ಹದಿನೆಂಟಕ್ಕೆ ನಲವತ್ತೊಂಬತ್ತು ಚರಣ್ಗೊಂದು ಆಫರ್ ಇದೆ ಇವಾಗ ವಿಘ್ನೇಶ್ವರ ಘೋಷಣೆ ತಾವು ನಾಟ್ ಔಟ್ ಆಗಿ ಪಂದ್ಯವನ್ನು ತಂಡಕ್ಕೆ ಜಯಿಸ್ಕೊಟ್ರೆ ಐದು ಸಾವಿರದ ಘೋಷಣೆ ಚರಣ್ಗೆ ವಿಘ್ನೇಶ್ವರ ಘೋಷಣೆಗಳು ಬರ್ತಾ ಇದೆ ಶ್ರೀರಾಮ್ ಬೈಲಂಗಾಡಿಯ ಚರಣ್ಗೆ ಧನುಷ್ ಅವಸ್ಕಾರ ವಿಭಾಗದಲ್ಲಿ ಭಾಗದಲ್ಲಿ ರಿವರ್ಸ್ ಮಾಡುವಂತಹ ಪ್ರಯತ್ನ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ ಹದಿನೇಳಕ್ಕೆ ನಲ್ವತ್ತೊಂಬತ್ತು ಬೇರೂಸನ್ ಎರಡು ಸಿಕ್ಸ್ ಎರಡು ಬೌಡ್ರಿಗಳು ಬಂದ್ರೆ ಕೊಂಚ ಮಟ್ಟಿಗೆ ಪ್ರೆಷರ್ ರಿಲೀಸ್ ಓವರ್ನ ನ ಜವಾಬ್ದಾರಿ ಧನುಷ್ ಬ್ಲಾಕ್ ಹೋಲ್ ನಲ್ಲಿ ಬಿದ್ದಂತ ಚೆಂಡು ನಡುವೆ ಸಿಮಾರೆ ಒಂದು ಓಟವನ್ನು ಪೂರೈಸಿಕೊಂಡ್ರು ಎರಡು ಓಟವನ್ನು ಪೂರೈಸಿಕೊಂಡ್ರು

ತೊಂಬತ್ತ ನಾಲ್ಕರ ಬೃಹತ್ ಮೊತ್ತವನ್ನ ಬೆನ್ನಟ್ಟುವಂತ ಇರಾದೆಯಲ್ಲಿ ಹೋರಾಟವನ್ನು ಜಾರಿಗೊಳಿಸ್ತಾ ಇದೆ ಶ್ರೀರಾಮ್ ಬೈಲಂಗಡಿ ತಡುಬಣ ಪ್ಯಾಂಥಸ್ ಮುಖೇನ ಮಾಡ್ತಾ ಇದೆ ಮತ್ತೆ ಧನೋಷ್ ಮತ್ತೊಂದು ಬಿರುಸಿನ ಹೊಡೆದ ಸೀಮಾ ರೇಖೆ ಸಿಕ್ಸರ್ ಚರಣ್ಣ ದಾಂಡು ಗರ್ಧಿಸ್ತಾ ಇದೆ ಚರಣ್ಣ ದಾಂಡು ಮಾತಾಡ್ತಾ ಇದೆ ಅಜಯ ನಲ್ವತ್ತ ಒಂಬತ್ತರಲ್ಲಿ ಚರಣ್ ಐವತ್ತ ಒಂಬತ್ತು ಅಜಯ ನಲ್ವತ್ತ ಒಂಬತ್ತರ ಚರಣ್ ಎಸ್ ಫಿಫ್ಟಿ ಶತಕಾರ್ಧದ ಸಾಧನೆ ಪಿ ಸಿ ಎಲ್ ಸೀಸನ್ ಒಂದರ ಮೊಟ್ಟ ಮೊದಲ ಶತಕಾರ್ಧದ ಸಾಧನೆಯನ್ನ ಗಾಯ್ದಂತ ಆಟಗಾರ ಚರಣ್ ಐವತ್ತರ ಅಧ್ಯಾಯದ ಆಟ ಇವಾಗ ಸ್ಟ್ರೈಕ್ ಎಣ್ಣಲ್ಲಿ ಧನುಷ್ ರಿವರ್ಸ್ ಮಾಡುವಂತ ಪ್ರಯತ್ನ ಪಡಕ್ಕೆ ಅವಕಾಶಗಳು ಬರ್ತಾ ಇಲ್ಲ ತೊಂಬತ್ತ ನಾಲ್ಕರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ ಎಂಡ್ ಆಫ್ ದಿ ಓವರ್ ನಂಬರ್ ಫೋರ್ ತಂಡದ ಒಟ್ಟು ಮೊತ್ತ ಅರವತ್ತು ಹನ್ನೆರಡು ಸಹಿತ ಮೂವತ್ನಾಲ್ಕು ಓಟಗಳು ಬೇಕಾಗಿದೆ ಹನ್ನೆರಡಕ್ಕೆ ಮೂವತ್ತ ನಾಲ್ಕು ಟೈಮರ್ ಆನ್ ಇದೆ ಗಮನಿಸ್ಕೊಳ್ಳಿ ಹದಿನಾರು ಹದಿನೇಳು ನಿಮಿಷ ಆಗಿದೆ ಈಗಾಗಲೇ ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ ದಯವಿಟ್ಟು ಗಮನಿಸ್ಕೊಳ್ಳಿ ಹದಿನೇಳು ನಿಮಿಷ ಆಗಿದೆ ಹದಿನೇಳು ನಿಮಿಷ ಪ್ಯಾಂಥರ್ಸ್ ಗಮನಿಸ್ಕೊಳ್ಳಿ ಹದಿನೇಳು ನಿಮಿಷ ಟೈಮರ್ ಆನ್ ಇದೆ ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ ಹನ್ನೆರಡು ಸತ ಮೂವತ್ನಾಲ್ಕು ಓಟ ಟ್ವೆಲ್ ಬಾಲ್ಸ್ ತರ್ಟಿ ಫೋರ್ ಮೋರ್ ರನ್ ಟು ವಿನ್ ದಿಸ್ ಮ್ಯಾಚ್ ಅಜೀಜ್ ಇವಾಗ ಕ್ರೂಷಿಯಲ್ ಓವರ್ನ ಜವಾಬ್ದಾರಿಗೆ ಸ್ಟೈಕಲ್ಲಿ ಐವತ್ತರ ಅಜೇಯದ ಆಟವನ್ನು ದಾಖಲಿಸಿಕೊಂಡ ಚರಣ್ ರಿವರ್ಸ್ ಮಾಡುವಂತ ಪ್ರಯತ್ನ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ಪೂರೈಸಿಕೊಂಡ್ರು ಮೂವತ್ತ ಮೂರು ಓಟಗಳು ಬೇಕಾಗಿದೆ ಹನ್ನೊಂದಕ್ಕೆ ಮೂವತ್ತ ಮೂರು ಪಡುಪಣಂಬೂರು ಪ್ಯಾಂಥರ್ಸ್ನ ತಂಡ ಶ್ರೀರಾಮ್ ಬೈಲಂಗಡಿ ಎದುರಿಸ್ತಾ ಇದೆ ರಿವರ್ಸ್ ಮಾಡುವಂಥ ಪ್ರಯತ್ನ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಹತ್ತಕ್ಕೆ ಮೂವತ್ತೆರಡು ಪ್ರೇಕ್ಷಕರನ್ನ ತುದಿಗಾಲ ನಿಲ್ಲಿಸಿದಂತಹ ಪಂದ್ಯ ಫ್ರ್ಯಾಂಡ್ ಫುಟ್ನ ನಡುವಂತ ಪ್ರಯತ್ನ ನಡುವೆ ಒಂದು ಓಟ ಎರಡನೇ ಬಟೆಗೆ ಪ್ರಯತ್ನ ಪ್ರಯತ್ನಗಳ ಮಧ್ಯೆ ಹಾವಳಿ ಓಟವನ್ನು ಪೌರೈಸ್ಕೊಂಡ್ರು ರಿಸ್ಕಿ ಡಬಲ್ ಒಂಬತ್ತಕ್ಕೆ ಮೂವತ್ತು ಒಂಬತ್ತು ಸತ ಮೂವತ್ತು ಓಟಗಳು ಬೇಕಾಗಿದೆ ನ್ಯಾಕ್ ಟು ನ್ಯಾಕ್ ಕಾಂಟ್ಯಾಕ್ಟ್ ಕತ್ತು ಕತ್ತಿನ ಹೋರಾಟ ಮೊದಲ ಜಯದ ನಿರೀಕ್ಷೆಗೆ ಎರಡೂ ತಂಡಗಳು ಮತ್ತೊಂದು ಬೀಸುವಂತ ಪ್ರಯತ್ನ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ ಎಂಟಕ್ಕೆ ಮೂವತ್ತು ಮೂವತ್ತು ಓಟಗಳು ಬೇಕಾಗಿದೆ ಐವತ್ತ ಒಂದು ರಾಜ್ಯದ ಆಟ ಇವಾಗ ಚರಣ್ ಅಂಡ್ ಪನಿಶೆ ಮತ್ತೆ ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಪಂದ್ಯ ಏಳಕ್ಕೆ ಇಪ್ಪತ್ತ ನಾಲ್ಕು ಆ ಘೋಷಣೆಗಳು ಬರ್ತಾ ಇದೆ ಶ್ಯಾಮ್ ಪ್ರಸಾದ್ ಪಡುಪಣಂಬೂರು ಘೋಷಿಸ್ತಾ ಇದ್ದಾರೆ ಪ್ಯಾಂಥರ್ಸ್ ನ ಪರವಾಗಿ ಚರಣ್ ವಿಕೆಟ್ ಅನ್ನ ಪಡ್ಕೊಂಡ್ರೆ ಆ ಪ್ರತಿ ವಿಕೆಟ್ ಅನ್ನ ಪಡ್ಕೊಂಡ್ರು ಕೂಡ ಐನೂರು ರೂಪಾಯಿ ಪ್ಯಾಂಥರ್ಸ್ಗೆ ಪಡುಪಣಂಬೂರು ಪ್ಯಾಂಥರ್ಸ್ ನ ಬೌಲರ್ಸ್ ಗಳಿಗೆ ಏಳಕ್ಕೆ ಇಪ್ಪತ್ನಾಲ್ಕು ಮತ್ತೊಂದು ಸುಂದರತೆ ಹೊಡೆತ ಸಿಮ ಹೊರ ಭಾಗವನ್ನ ಕ್ರಮಿಸ್ತಾ ಇದೆ ನಂಬಲ ಸಾಧ್ಯವಾದ ರೀತಿಯಲ್ಲಿ ಹೋರಾಟವನ್ನು ಜಾರಿಗೊಳಿಸ್ತಾ ಇದೆ ಶ್ರೀರಾಮ್ ಬೈಲಂಗಡಿಯ ತಂಡ ತೊಂಬತ್ತ ನಾಲ್ಕರ ಗುರುತರ ಮೊತ್ತವನ್ನು ಯಶಸ್ಸಿನ ರೀತಿಯಲ್ಲಿ ಹೋರಾಟವನ್ನು ಜಾರಿಗೊಳಿಸ್ತಾ ಇದೆ ಆರಕ್ಕೆ ಹದಿನೆಂಟು ಆರಕ್ಕೆ ಹದಿನೆಂಟು ಚರಣ್ಗೆ ಮೊದಲಾಗಿ ತಿಳಿಸಿದ್ರು ವಿಘ್ನೇಶ್ ಮೊದಲಾಗಿ ತಿಳಿಸಿದ್ರು ಪಂದ್ಯಾಟವನ್ನು ಜಯಿಸಿಕೊಟ್ರೆ ಐದು ಸಾವಿರ ರೂಪಾಯಿ ವಿಘ್ನೇಶ್ ಅವರದಿದೆ ರಾಜೇಂದ್ರ ಜೈನ್ ಇವರ ಎರಡು ಸಾವಿರ ಒಟ್ಟಾರೆಯಾಗಿ ಚರಣ್ಗೆ ಪಂದ್ಯಾಟವನ್ನ ಜಯಿಸಿಕೊಟ್ರೆ ಏಳು ಸಾವಿರ ನಿಸ್ಸಂಶಯವಾಗಿ ಮುಖ್ಯ ವೇದಿಕೆಯಲ್ಲಿ ಆ ಒಂದು ಬಹುಮಾನ ಕೊಡ್ತಾರೆ ಆರಕ್ಕೆ ಹದಿನೆಂಟು ಪ್ರತಿ ವಿಕೆಟ್ ಅನ್ನ ಪಡ್ಕೊಂಡ್ರೆ ಐನೂರು ರೂಪಾಯಿ ಶ್ಯಾಮ್ ಪ್ರಸಾದ್ ಪಡುಪಣ ಇವರ ಘೋಷಣೆ ಟೈಮರ್ ದಯವಿಟ್ಟು ಗಮನ ಟೈಮರ್ ಆನ್ ಇದೆ ಟೈಮರ್ ಆನ್ ಇದೆ ಕೊಲೆ ಮೊದಲ ಸತ ಸಿ ಹೊರ ಭಾಗದಲ್ಲಿ ಸಿಕ್ಸಾರ್ ತೊಂಬತ್ತ ನಾಲ್ಕರ ಬೃಹತ್ ಮೊತ್ತವನ್ನ ಶ್ರೀರಾಮ್ ಬೈಲಂಗಡಿ ಐದಕ್ಕೆ ಹನ್ನೆರಡು ಇವಾಗ ಅದಕ್ಕೆ ಹೇಳೋದು ನಂಬಲ ಸಾಧ್ಯವಾದ ಕ್ರೀಡೆ ಅಂದ್ರೆಂದು ಕ್ರಿಕೆಟ್ ಕ್ಷಣ ಕ್ಷಣಕ್ಕೂ ಬದಲಾಗುವ ವಿದ್ಯಮಾನಗಳ ಕ್ರೀಡೆ ಮತ್ತೊಂದು ಬೇರೆ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ ಪ್ರಯತ್ನಗಳ ಮಧ್ಯೆ ಹೈ ಸ್ಕೋರಿಂಗ್ ಮ್ಯಾಚ್ ಮೊದಲಾಗಿ ತಿಳಿಸಿದ್ದೆ ಹೈ ಸ್ಕೋರಿಂಗ್ ಮ್ಯಾಚ್ ಯಾವತ್ತು ಕೂಡ ಹೈ ವೋಲ್ಟೇಜ್ ಆಗ್ತದೆ ನಾಲ್ಕಕ್ಕೆ ಎಂಟು ಗೆಲುವಿನಂಟು ಯಾರಿಗೆ ಅಂತ ಗೊತ್ತಿಲ್ಲ ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಹೈ ಹೈಸ್ಕೋರಿಂಗ್ ಮ್ಯಾಚ್ ಆರು ಓವರ್ನ ಪಂದ್ಯ ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡು ತಂಡಗಳು ಗೆ ಒಂದು ಸಾವಿರದ ಘೋಷಣೆ ಇದೆ ಮತ್ತೆ ಬೇಸುವಂತಹ ಪ್ರಯತ್ನ ದಾಂಡು ತಪ್ಪಿ ಕಾಲಿಗೆ ಬರೆದ ಚೆಂಡು ಒಂದು ಓಟನ್ನು ದಾಖಲಿಸಿಕೊಂಡ್ರು ಮೂರಕ್ಕೆ ಏಳು ಶ್ಯಾಮ್ ಪ್ರಸಾದ್ ಪಡುಪಣಂಬೂರ್ ಅವರ ಘೋಷಣೆ ಬರ್ತಾ ಇದೆ ಪ್ಯಾಂಥರ್ಸ್ ನ ಬೌಲರ್ಸ್ ವಿಕೆಟ್ ಅನ್ನ ಮಾಡಿಕೊಂಡ್ರೆ ಸಿಕ್ಸರ್ ದಾಖಲಿಸಿಕೊಂಡ್ರೆ ಒಂದು ಸಾವಿರ ನಗದು ಪುರಸ್ಕಾರ ಔಟ್ ಆಗಿ ಪಂದ್ಯವನ್ನ ಜಯಿಸ್ಕೊಟ್ರೆ ಅಜಯ್ ಆಟಗಾರ ಚರಣ್ಗೆ ಐದು ಸಾವಿರ ಪ್ಲಸ್ ಎರಡು ಸಾವಿರ ಏಳು ಸಾವಿರ ಮೂರಕ್ಕೆ ಏಳು ಮೊದಲ ಜಯದ ನಿರೀಕ್ಷೆ ತೊಂಬತ್ನಾಲ್ಕರ ಹೈಟಾರ್ಗೆಟ್ ಹೊರತಿರುವನ್ನ ಚೆಂಡು ವೈಟ್ ಬಾಲ್ ಮೂರಕ್ಕೆ ಆರು ಬಹಳಷ್ಟು ರೋಚಕ ಪಂದ್ಯ ಶ್ರೀರಾಮ್ ವೈಲಂಗಡಿ ಪಾಡುಪಣಂಬೂರು ಪ್ಯಾಂಥರ್ಸ್ ಅನ್ನು ಎದುರಿಸ್ತಾ ಇದೆ ಮೂರಕ್ಕೆ ಆರು ಮೂರಕ್ಕೆ ಆರು ತನ್ ಮೂಲಕವಾಗಿ ಅಜೀಸ್ ನಬಾದ್ರ ಬೊಗಸೆಗೆ ಚರಣ್ ಬ್ಯಾಕ್ ಟು ದೆವಿಲಿಯನ್ ಯಶಸ್ಸಿನ ಹೋರಾಟವನ್ನ ತೋರ್ಪಡಿಸ್ತಂತ ಆಟಗಾರ ವೈಯಕ್ತಿಕ ಹೋರಾಟವನ್ನು ಜಾರಿಗೊಳಿಸಿ ಅರವತ್ತೈದರ ಮೊತ್ತವನ್ನು ದಾಖಲಿಸಿಕೊಂಡ್ರು ಚಲನ್ ಗುಡ್ ಈವ್ನಿಂಗ್ ಪಡುಪಣಂಬೂರು ಪರಿಸರದ ಹೆಮ್ಮೆಯ ಹುಡುಗ ಫ್ರಾಂಚೈಸಿಗಳು ಅದು ಯಾವುದೇ ಆಗಿರ್ಲಿ ಆದ್ರೆ ತಂಡದ ಪರವಾಗಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು ಚಪ್ಪಳೆ ಮುಖಾಂತರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು ನಾಲ್ಕರ ಮೊತ್ತಕ್ಕೆ ಅರವತ್ತೈದರ ವೈಯಕ್ತಿಕ ಸಾಧನೆಯನ್ನು ತೋರ್ಪಡಿಸಿಕೊಂಡ್ರು ಎರಡಕ್ಕೆ ಯಾರು ಇವಾಗ ಒಂದು ಸಾವಿರ ಈಗಾಗಲೇ ಭದ್ರ ಬೊಗಸೆಗೆ ಶಶಾಂಕೆ ಶ್ಯಾಮ್ ಪ್ರಸಾದ್ ಪಡುಪಣರಿ ಘೋಷಿಸಿದಂತ ಘೋಷಣೆ ಎರಡ ಸೆತ ಆರು ಓಟ ಇವಾಗ ಧೀರಾಜ್ ಮುಕ್ಕ ಪರಿಸರದ ಹುಡುಗ ಎರಡ ಸೆತ ಆ ರೋಟಗಳು ಬೇಕಾಗಿದೆ ಜಯಕ್ಕಾಗಿ ನೆಕ್ ಟು ನೆಕ್ ಕಾಂಟ್ಯಾಕ್ಟ್ ಕುತೂಹಲಕಾರಿಯ ಪಂದ್ಯ ಪ್ರೇಕ್ಷಕರನ್ನ ಕ್ರೀಡಾ ತುದಿಗಲ್ಲಿ ಆ ಧೀರಜ್ ಬಾರಿಸುವಂತ ಒಂದು ಗೆ ಹತ್ತು ಸಾವಿರ ಅವಿನಾಶ್ ಇವರ ಘೋಷಣೆ ಎರಡಕ್ಕೆ ಆರು ತನ್ನ ಮೂಲಕವಾಗಿ ಒಂದೇ ಆ ರೋಟಗಳು ಬೇಕಾಗಿದೆ ರಕ್ಷನ್ ರಕ್ಷಣೆಗೆ ನಿಲ್ಲಬೇಕಾಗಿದೆ ಇವಾಗ ಶ್ರೀರಾಮ್ ಬೈಲಂಗಡಿಯ ಪರವಾಗಿ ರಕ್ಷನ್ ಸಿಕ್ಸರ್ ದಾಖಲಿಸಿಕೊಂಡು ಪಂದ್ಯವನ್ನ ಜಯಿಸಿದ್ರೆ ಒಂದು ಸಾವಿರ ನಗದು ಪುರಸ್ಕಾರದ ಘೋಷಣೆ ವಿಘ್ನೇಶ್ವರ ಘೋಷಣೆ ಒಂದಕ್ಕೆ ಆರು ತಂಡದ ಒಟ್ಟು ಮೊತ್ತ ಎಂಬತ್ತೆಂಟು ತೈಯಾದ್ರೆ ಆದ್ರೆ ಪಾಯಿಂಟ್ ಈಕ್ವಲ್ ಅದೃಷ್ಟದ ಮೇಲಾಟದಲ್ಲಿ ಅದು ಯಾರ ಕೈ ಆಗ್ತದೆ ಗೊತ್ತಿಲ್ಲ ಲಾಸ್ಟ್ ಒನ್ ಮೋರ್ ಒಂದೆಸೆತ ಆ ರೋಟಗಳು ಬೇಕಾಗಿದೆ ತೊಂಬತ್ತ ನಾಲ್ಕರ ಗುರಿಯನ್ನ ಬೆನ್ನಡ್ತಾ ಇದೆ ಒಂದೆಸೆತ ಆರೋಟ ಒಂದೆಸೆತ ಆರೋಟಗಳು ರೋಚಕ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಕ್ತಾ ಇದೆ ಶ್ರೀರಾಮ್ ಬೈಲಂಗಡಿ ಪಡುಬಣಮೂರು ಪ್ಯಾಂಥರ್ಸ್ ಕ್ಷೇತ್ರ ರಕ್ಷಣೆಯಲ್ಲಿ ತೊಂಬತ್ತ ನಾಲ್ಕರ ಗುರಿಯನ್ನ ಬೆನ್ನಟ್ಟು ಬಂದ ಪ್ರಯತ್ನ ಯಾರು ಮೂಲಕವಾಗಿ ಬ್ಲಾಕ್ ಹೋಲ್ ನಲ್ಲಿ ಬಿದ್ದಂತ ಚೆಂಡು ರೋಚಕ ಪಂದ್ಯವನ್ನ ಜಯಿಸ್ತಾ ಇದೆ ಪಡುಪಣಂಬೂರು ಪ್ಯಾಂಥರ್ಸ್ ನ ತಂಡ ಮೊದಲ ಶುಭಾರಂಭವನ್ನ ಮಾಡ್ತಾ ಇದೆ ಪಡುಪಣಂಬೂರು ಪ್ಯಾಂಥರ್ಸ್ ಆದ್ರೂ ಕೂಡ ಪಾಂದ್ಯದ ಪಾಂದ್ಯ ಶ್ರೇಷ್ಠದ ಗೌರವ ನಿಸ್ಸಂಶಯವಾಗಿ ಹೇಳೋದಾದರೆ